ಸೊ ಅದಲ್ಲದೆ ಕೂಡಿಸ್ಕೊಂಡು ಒಂದು ವಯಸ್ಸಿಗೆ ಬರ್ತಾ ಇದ್ದಾಗೆ ಮಕ್ಕಳಿಗೆ ತಂದೆ ತಾಯಿಗಳೇ ಹೇಳ್ಕೊಟ್ಬಿಟ್ರೆ ನೋಡಮ್ಮ ಈ ಥರ ಇದೆ ಈ ಥರ ಇದೆ ಇದೆಲ್ಲ ನನಗೂ ಆಗಿರೋದೆ ಈ ವಯಸ್ಸಿನಲ್ಲಿ ನಾವೆಲ್ಲ ದಾಟ್ಕೊಂಡು ಬಂದಿರೋಂಥದ್ದೇ ನಥಿಂಗ್ ರಾಂಗ್ ನ್ಯಾಚುರಲ್ ಆಗಿ ಹೋಗು ಇದನ್ನು ನಿಮ್ಗೆ ಬಂದಾಗ ಮಾತಾಡಿಸ್ಬೇಕು ಅನ್ಸುತ್ತೆ ಹುಡುಗನ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡು ಬಟ್ ಮೈಂಟೈನ್ ದ ಡಿಸ್ಟೆನ್ಸ್ ಒಂದು ಸೇಫ್ ಡಿಸ್ಟೆನ್ಸಲ್ಲಿ ಮಾತಾಡು ಫಿಸಿಕಲ್ ಆಗಿ ಹೋಗಬೇಡ ಯಾವುದೇ ಕಾರಣಕ್ಕೂ ಇವತ್ತೇನು ಗುಡ್ ಟಚ್ ಬ್ಯಾಡ್ ಟಚ್ ಅಂತೆಲ್ಲ ಹೇಳ್ತಾ ಇದ್ದೀವಿ ಸ್ಕೂಲ್ಗಳಲ್ಲಿ ಹೇಳ್ಕೊಡ್ಬೇಕು ಅನ್ನೋಂಥದ್ದು ಮಿಡ್ಲ್ ಸ್ಕೂಲಲ್ಲಿ ಹೇಳ್ಕೊಡ್ಬೇಕು ಅಂತ ಇವತ್ತು ಬರ್ತಾ ಇದೆ ಈ ಎಲ್ಲ ವಿಚಾರಗಳ ಬಗ್ಗೆ ಯು ಬಿಲೀವ್ ಮಿ ಕಾಮಸೂತ್ರದಲ್ಲಿ ಅವತ್ತಿನ ಕಾಲದಲ್ಲೇ ಹೇಳಿದ್ದಾರೆ ಎಲ್ಲ ವಿಚಾರಗಳು ನನಗೆ ಒನ್ಸ್ ಅಗೇನ್ ಈ ಸಿನಿಮಾ ರಿಲೇಷನ್ ನನಗೆ ಬಹಳ ಬರುತ್ತೆ ಇಂಥ ವಿಚಾರಗಳು ಬಂದಾಗ ನನಗೆ ಇನ್ಫ್ಯಾಕ್ಟ್ ಈ ಪಾಯಿಂಟ್ನ ನಾನು ಕಾಮಸೂತ್ರದ ಕೆಲವೊಂದು ಎಪಿಸೋಡ್ಸಲ್ಲೂ ಸಹ ಹೇಳಿದ್ದೀನಿ ನಾನು ಅಮೇರಿಕನ್ ಪೈ ಅಂತ ಒಂದು ಇಂಗ್ಲೀಷ್ ಮೂವಿ ಬಂದಿತ್ತು ಒನ್ ಆಫ್ ಮೈ ಫೇವ್ರೆಟ್ ಮೂವೀಸ್ ಅದು ನನಗೆ ಸೊ ನಾನು ಆ ಚಿತ್ರನ ಕನ್ನಡದಲ್ಲಿ ಮಾಡಬೇಕು ಅಂತ ನನ್ನೊಂದು ಆಸೆ ನನಗೆ ಸೊ ಅಲ್ಲ ತಂದೆ ಪಾತ್ರದಲ್ಲಿ ರವಿಚಂದ್ರನ್ ಯಾವಾಗಲೂ ಊಹೆ ಮಾಡ್ಕೊಳ್ತಾ ಇರ್ತೀನಿ ಯಾಕಂದರೆ ತುಂಬ ಮುಕ್ತವಾಗಿ ಮಾತಾಡೋಂಥ ಒಂದು ವ್ಯಕ್ತಿ ಕಾಮದ ಬಗ್ಗೆ ಆಗಲಿ ಪ್ರೀತಿ ಬಗ್ಗೆ ಆಗಲಿ ಸೊ ಆತ ಒಬ್ಬ ತಂದೆ ಅದರಲ್ಲಿ ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ ಅಮೇರಿಕನ್ ಪೈ ಪಾರ್ಟ್ ಒನ್ ಬಂತು ಪಾರ್ಟ್ ಟೂನು ಬಂತು ಸೊ ಪಾರ್ಟ್ ಒನ್ ಈಸ್ ಆಲ್ವೇಸ್ ಎ ಕ್ಲಾಸಿಕ್ ಅದು ಸೊ ಅದರಲ್ಲಿ ಎಲ್ಲ ಟೀನೇಜ್ ಹುಡುಗರ ಒಂದು ಗೊಂದಲಗಳು ಅವರ ಒಂದು ಕನ್ಫ್ಯೂಷನ್ಸು ಇದ್ರ ಸುತ್ತಲೇ ಸ್ಟೋರಿ ಎಲ್ಲ ಹೋಗ್ತಾ ಇರುತ್ತೆ ಅದರಲ್ಲಿ ಒಬ್ಬ ತಂದೆ ಇರ್ತಾನೆ ಆ ಹುಡುಗನ ತಂದೆ ಅವ್ನು ನೋಡ್ತಾನೆ ಮಗ ಏನೇನು ಮಾಡ್ತಾ ಇರ್ತಾರೆ ರೂಮಲ್ಲಿ ನೋಡ್ತಾ ಇರ್ತಾನೆ ಇವನಿಗೆ ಅವ್ನು ಪೋರ್ ನೋಡ್ತಾ ಇರ್ತಾನೆ ಒಂದ್ಸಲ ಮ್ಯಾಸ್ಟರ್ಬೇಟ್ ಮಾಡ್ತಾ ಇರ್ತಾನೆ ಹಸ್ತಮೈಥುನ ಮಾಡ್ಕೊಳ್ತಾ ಇರ್ತಾನೆ ಇನ್ನೊಂದ್ಸಲ ಇನ್ನೇನೋ ಮಾಡ್ತಾ ಇರ್ತಾನೆ ಎಲ್ಲ ಸಲ ತಂದೆ ಕೆಲಸಕ್ಕೆ ಹಾಕೊಂಡ್ಬಿಡ್ತಾನೆ ಅವನು ಪ್ರತಿ ಸಲ ತಂದೆ ಎಷ್ಟು ಮೆಚೂರ್ಡ್ ಆಗಿ ಹ್ಯಾಂಡಲ್ ಮಾಡ್ತಾನೆ ಅಂದರೆ ಮಗನ ಪಕ್ಕದಲ್ಲಿ ಕೂಡಿಸ್ಕೊಂಡು ಒಂದು ಫ್ರೆಂಡ್ ಥರ ಹೇಳ್ತಾ ಏನು ಮಾಡ್ತಾ ಇದೆಯಾ ಇಷ್ಟೇ ತಾನೇ ಅದಕ್ಕೆ ಯಾಕೆ ನಾಚಿಕೆ ಯಾಕೆ ಪಟ್ಕೊಳ್ತೀಯ ಅದರಲ್ಲಿ ತಪ್ಪೇನಿದೆ ನಾನು ಮಾಡಿದ್ದೆ ನನ್ನ ಕಾಲದಲ್ಲಿ ನಾವು ಇದೆಲ್ಲ ಮಾಡ್ಕೊಂಡು ಬಂದಿರುವಂಥದ್ದೇ ನೋಡು ನಿನ್ನ ಶರೀರ ಅಂದರೆ ಈ ಥರ ನಿನ್ನ ಬಾಡಿನಲ್ಲಿ ಈ ಥರ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಈ ಥರ ಪ್ರೊಡ್ಯೂಸ್ ಆಗುತ್ತೆ ಈ ಥರ ವೇರಿಯೇಷನ್ಸ್ ಆಗುತ್ತೆ ಎಲ್ಲ ಹೇಳ್ತಾ ಮಗನಿಗೆ ಮುಜುಗರ ಎಲ್ಲ ಬಿಟ್ಟು ತಂದೆ ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ದು ಹೇಳ್ತಾ ಇದ್ದಾನಲ್ಲಪ್ಪ ಅಂತ ಆಬ್ವಿಯಸ್ಲಿ ಕೇಳೋಕ್ಕಾಗೋದಿಲ್ಲ ಬೈದ್ಬಿಟ್ರೂ ಪರವಾಗಿಲ್ಲ ಅವ್ನು ಹೇಗೋ ಬೈಸ್ಕೊಂಡು ಹೊಡೆಸ್ಕೊಂಡು ಹೋಗ್ಬಿಡ್ಬೋದು ಇವ್ನು ಕೂತ್ಕೊಂಡು ಬೋಧನೆ ಮಾಡ್ತಾ ಇದ್ದಾನೆ ತಂದೆ ಮಗನಿಗೆ ಇರುಸು ಮುರುಸು ತಂದೆಗೆ ಏನಂದ್ರೆ ಮಗ ಸರಿದಾರಿನಲ್ಲಿ ಹೋಗ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅನ್ನೋದು ಅವನ ಭಾವನೆ ತಂದೆದು ವೆಲ್ ಕ್ರಾಫ್ಟೆಡ್ ಕ್ಯಾರೆಕ್ಟರ್ ಅದು ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್ ಹೂ ಎವರ್ ಹ್ಯಾಸ್ ಕ್ರಿಯೇಟೆಡ್ ದಟ್ ಸೊ ನಾನು ಆ ಪಾತ್ರನ ಇಮ್ಯಾಜಿನ್ ಮಾಡ್ಕೊಳ್ತಾ ಯೂಶ್ವಲಿ ಎಷ್ಟೋ ಬಾರಿ ಅನ್ಕೊಳ್ತಾ ಇದ್ದೆ ಇದೇ ಥರದ ಒಂದು ಪಾತ್ರನ ರವಿಚಂದ್ರನ್ ಇಟ್ಕೊಂಡು ತೆಗೆದ್ರೆ ಹೇಗಿರುತ್ತೆ ಈಸ್ ಅ ರೈಟ್ ಪರ್ಸನ್ ಅದನ್ನು ನನ್ನ ಪ್ರಕಾರ ಅದನ್ನ ಎಲ್ರಿಗೂ ತಿಳಿಸುವಂಥದ್ದು ಒಂದು ಮುಂದಿನ ಜನಾಂಗ ಹೇಳೋದಕ್ಕೆ ಅನ್ನೋಂಥದ್ದು ವಿ ಕೆನಾಟ್ ಸರ್ಪ್ರೈಸ್ ಅದು ಮಾಡೋಕ್ಕೆ ಹೋದಷ್ಟು ಇನ್ನೂ ಅದು ಡೈವರ್ಟ್ ಆಗಿ ಬೇರೆ ಬೇರೆ ಥರದಲ್ಲಿ ದಾರಿ ಮಾಡುತ್ತೆ ಬಟ್ ರೈಟ್ ವೇಲಿ ಹೋದಾಗಷ್ಟೇ ಅದು ಇಟ್ ಈಸ್ ಫಿಸಿಕಲಿ ಆಸ್ ವೆಲ್ ಆಸ್ ಮೆಂಟಲಿ ಅದೊಂದು ಆರೋಗ್ಯನ ನಾವು ಕಾಪಾಡ್ಕೊಳಕ್ಕಾಗುವಂಥದ್ದು ಅಲ್ಲ ಅದಕ್ಕೋಸ್ಕರನೇ ಆ ಎನರ್ಜಿನ ಚಾನಲೈಸ್ ಮಾಡಬೇಕು ಈಗ ಸೆಕ್ಷುಯಲ್ ಎನರ್ಜಿನ ಕೈನೆಟಿಕ್ ಎನರ್ಜಿಯ ಕನ್ವರ್ಟ್ ಮಾಡಬೇಕು ಇಲ್ಲಾಂದರೆ ಒಂದು ಬೇರೆ ಒಂದು ಇದರಾಗಿ ಒಂದು ಸ್ಪೋರ್ಟ್ಸ್ನಲ್ಲಾಗಲಿ ಅಥವಾ ಬೇರೆ ಫಿಸಿಕಲ್ ಆ್ಯಕ್ಟಿವಿಟಿನಾಗಲಿ ಕನ್ವರ್ಟ್ ಮಾಡ್ತಾ ಹೋದಾಗ ಅದ್ರ ಬಗ್ಗೆ ಅವ್ರಿಗೆ ಮನಸ್ಸು ಅಷ್ಟು ಬರೋದಿಲ್ಲ ಡೈವರ್ಟ್ ಮಾಡಬೇಕು ಗ್ರ್ಯಾಜುಯಲಿ ಇಫ್ ಪಾಸಿಬಲ್ ಅದನ್ನು ಡಿವೈನ್ ಎನರ್ಜಿಯಾಗೂ ಸಹ ಕನ್ವರ್ಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಸೊ ಅದೇ ಬೇರೆ ಒಂದು ಟಾಪಿಕ್ಕು ಅದನ್ನು ಮುಂದಿನ ಹಂತದಲ್ಲಿ ನಾನು ಹೇಳ್ತೀನಿ ನಾನು ಅದನ್ನು ಎಕ್ಸಾಕ್ಟ್ಲಿ ಸೊ ಈ ಥರ ಈ ಕಾಮಸೂತ್ರದಲ್ಲಿ ಒನ್ಸ್ ಅಗೇನ್ ಐ ವಿಲ್ ಕಮ್ ಬ್ಯಾಕ್ ಟು ಕಾಮಸೂತ್ರ ಈ ಐದನೇ ಅಧ್ಯಾಯ ಪಾರದಾರಿಕ ಅಧಿಕರಣ ಅಂತ ನಾನು ಹೇಳಿದೆ ಎಕ್ಸ್ಟ್ರಾ ಮ್ಯಾರಿಟಲ್ ಎಫರ್ಸ್ ಬಗ್ಗೆ ಎಲ್ಲ ಮಾತನಾಡಿದ್ದೇನೆ ಅನ್ನೋಂಥದ್ದು ಇನ್ನೊಂದು ವಿಚಾರ ಇಲ್ಲಿ ಹೇಳಬೇಕು ನಾನು ಯೂಶ್ವಲಿ ನಮ್ಮ ಬಳಿ ಯಾರಾದರೂ ಒಂದು ಆಸ್ಟ್ರಾಲಜಿ ಕನ್ಸಲ್ಟೇಷನ್ಸ್ ಬಂದಾಗ ಈ ಗಂಡ ಹೆಂಡತಿ ಸಮಸ್ಯೆಗಳು ಇಟ್ಕೊಂಡು ಬಂದಾಗ ಡೈವೋರ್ಸ್ ಹಂತದಲ್ಲಿರುವಂಥವ್ರಿಗಾಗಲಿ ನಾವು ಹೇಳುವಂಥದ್ದಾಗಲಿ ಅಥವಾ ಈ ಫ್ಯಾಮಿಲಿ ಕೋರ್ಟ್ಸ್ ಅಂತ ಇರುತ್ತೆ ಅಲ್ಲಿ ಕೌನ್ಸಿಲರ್ಸ್ ಅಂತ ಇರ್ತಾರೆ ಅವ್ರಿಗಳಾಗಲಿ ಈ ಡಿವೋರ್ಸ್ ಬಂದಂಥ ಕಪಲ್ಗೆ ಒಂದು ಬುಕ್ ಸಜೆಸ್ಟ್ ಮಾಡ್ತಾರೆ ಓದಿ ಅಂತಂದ್ಬಿಟ್ಟು ಇಂಗ್ಲೀಷ್ ಬುಕ್ ಇದು ಜಾನ್ ಗ್ರೇ ಅನ್ನೋಂಥ ಒಬ್ಬ ಆತರ ಬರೆದಿರುವಂಥದ್ದು ಮೆನ್ ಆರ್ ಫ್ರಮ್ ಮಾರ್ಸ್ ವಿಮೆನ್ ಆರ್ ಫ್ರಮ್ ವೀನಸ್ ಅನ್ನೋ ಒಂದು ಬುಕ್ ಇದು ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಸ್ನಲ್ಲಿ ಮತ್ತು ಒಂದು ಗಂಡ ಹೆಂಡತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ಸು ಒಂದು ಮ್ಯಾರಿಟಲ್ ಅಟ್ಮಾಸ್ಫಿಯರ್ ಬಗ್ಗೆ ಒನ್ ಆಫ್ ದ ಬೆಸ್ಟ್ ಬುಕ್ಸ್ ಇದು ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಬುಕ್ಸ್ ಇವತ್ತಿಗೂ ಸಹ ಸೊ ಇದನ್ನು ಓದಿದ್ರೆ ಒಬ್ಬ ಗಂಡಸಿಗೆ ಹೆಣ್ಣಿನ ಪರ್ಸ್ಪೆಕ್ಟಿವ್ ಅರ್ಥ ಆಗುತ್ತೆ ಒಂದು ಅಂಡ್ ವೈಸ್ ವರ್ಸ ಒಂದು ಹೆಣ್ಣಿಗೆ ಗಂಡಿನ ಪರ್ಸ್ಪೆಕ್ಟಿವ್ ಅರ್ಥ ಆಗುತ್ತೆ ಯೂಶ್ವಲಿ ಏನಾಗುತ್ತೆ ಗಂಡಸರು ಲಾಜಿಕಲ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ ಹೆಂಗಸರು ಎಮೋಷನಲ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ ಹೀಗಾಗಿ ಇಬ್ಬರದ್ದು ಕ್ಲಾಶಸ್ ಆಗ್ತಾ ಇರುತ್ತೆ ಯಾವಾಗಲೂ ಸಹ ಅವ್ರ ಪಾಯಿಂಟ್ ಆಫ್ ವ್ಯೂ ಇವ್ರಿಗೆ ಅರ್ಥ ಆಗಲ್ಲ ಇವ್ರ ಪಾಯಿಂಟ್ ಆಫ್ ವ್ಯೂ ಅವ್ರಿಗೆ ಅರ್ಥ ಆಗೋದಿಲ್ಲ ಸೊ ಅದರಲ್ಲಿ ಅವನು ಅದನ್ನೇ ಅಡ್ರೆಸ್ ಮಾಡಿದ್ದಾನೆ ಜಾನ್ ಗ್ರೇ ಅವನ ಜೀವನದಲ್ಲಿ ನಡೆದಂಥ ಒಂದು ಸಂಘಟನೆ ಬೇಸ್ ಮಾಡಿಕೊಂಡೆ ಅವನು ಬುಕ್ ಬರೆದಿದ್ದವನು ಏನಾಯ್ತು ಅವ್ನಿಗೆ ಒಂದು ದಿವಸ ಹೀಸ್ ಅನ್ ಅಮೇರಿಕನ್ ಸಿಟಿಸನ್ ಸೊ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದ ಬ್ಯಾಗ್ ಒಂದು ಕಡೆ ಬಿಸಾಕ್ಬಿಟ್ಟು ಹನಿ ಐ ಆಮ್ ಹೋಮ್ ಅಂದ ಹೆಂಡತಿ ರೆಸ್ಪಾಂಡ್ ಮಾಡಲಿಲ್ಲ ಯಾಕೆ ಬಂದಿದ ತಕ್ಷಣ ರೆಸ್ಪಾಂಡ್ ಮಾಡ್ತಾಳೆ ಇವಳು ಎಲ್ಲಿದ್ದಾಳೆ ಅಂತ ನೋಡೋಕೆ ಹೋದರೆ ಒಂದು ರೂಮಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಅವಳು ಇವನು ಹೋಗಿ ಅವಳು ಮೈ ಮುಟ್ಟು ನೋಡಿದ್ರೆ ಅವಳು ಮೈ ಸುಡ್ತಾ ಇದೆ ಜ್ವರ ಬಂದ್ಬಿಟ್ಟಿದೆ ಅವಳಿಗೆ ಆಮೇಲೆ ಹೇಳ್ತಾನೆ ಏನು ಇಷ್ಟು ಜ್ವರ ಇದೆಯಲ್ಲ ನಿಂಗೆ ನನಗೊಂದು ಕಾಲ್ ಮಾಡಿಲ್ಲ ಮೆಸೇಜ್ ಮಾಡಿಲ್ಲ ನೀನು ಬೆಳಿಗ್ಗೆಯಿಂದ ಹಾಗೆ ಇದೆಯಾ ವೆಯ್ಟ್ ಐ ವಿಲ್ ಗೆಟ್ ಸಮ್ ಮೆಡಿಸನ್ಸ್ ಫಾರ್ ಯು ಅಂತ ಹೋಗ್ತಾನೆ ಅವಳು ಕೈ ಹಿಡ್ಕೊಂಬಿಟ್ಟು ಗಂಡನ್ನ ಕೂಡಿಸ್ತಾಳೆ ಪಕ್ಕದಲ್ಲಿ ಬೇಡ ಬೇಡ ಇಲ್ಲೇ ಇರು ನನ್ನ ಜೊತೆಯಲ್ಲಿ ಜಾನ್ ಐ ವಾಂಟ್ ಯು ಟು ಸ್ಟೇ ವಿತ್ ಮೀ ಐ ವಿಲ್ ಫೀಲ್ ಬೆಟರ್ ಅಂತಂದ್ರೆ ಇಲ್ಲಾಜಿಕಲ್ ಇದು
ಈಗ ಏನು ತೊಂದರೆ ಬಂತು ಅಂದರೆ ಸಮಸ್ಯೆ ಬಂದರೆ ಔಷಧಿ ತೊಗೋಬೇಕು, ದಿಸ್ ಈಸ್ ಲಾಜಿಕಲ್ ಥಿಂಗ್. ಸೊ ಇವನು ಲಾಜಿಕಲಾಗಿ ಥಿಂಕ್ ಮಾಡ್ತಾನೆ, ನಾನು ನಿನ್ನ ಜೊತೆಲಿ ಕೂತ್ಕೊಂಡ್ರೆ ನಿಂಗೆ ಹೆಂಗೆ ವಾಸಿ ಆಗುತ್ತೆ, ಇರು ನಾನು ಡಾಕ್ಟ್ರನ್ನ ಕರ್ಕೊಂಬರ್ತೀನಿ. ಅದಕ್ಕೆ ಎಮೋಷನಲ್ ವೇ, ಎಕ್ಸಾಕ್ಟ್ಲಿ ಇವನು ಲಾಜಿಕಲಾಗಿ ಥಿಂಕ್ ಮಾಡ್ತಾನೆ. ಅವಳು ಒನ್ ಸೆಕೆಂಡ್ ಶಿ ಸ್ಟ್ರೆಸ್ಸಸ್, ಇಲ್ಲ ನಿನ್ನ ಜೊತೆ ಕೂತ್ಕೊ ನೀನು, ಐ ವಿಲ್ ಫೀಲ್ ಬೆಟರ್ ಅಂತಾನೆ. ಸರ್ಪ್ರೈಸಿಂಗ್ಲಿ ಆಫ್ಟರ್ ಸಮ್ ಟೈಮ್ ಶಿ ಸ್ಟಾರ್ಟ್ಸ್ ಫೀಲಿಂಗ್ ಬೆಟರ್. ಅವಳಿಗೆ ಹಿಡಿದು ಹೋಗುತ್ತೆ ಆ ಜ್ವರ, ಆ ಒಂದು ಆಂಗ್ಸೈಟಿ, ಆ ಟೆನ್ಷನ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ಇವ್ನು ಆಶ್ಚರ್ಯ ಆಗುತ್ತೆ, ಏನು ಇಲ್ಲಾಜಿಕಲಾಗಿ ಮಾತಾಡ್ತಾರೆ ಹೆಂಗಸರು, ಇದರಲ್ಲಿ ಇಷ್ಟೊಂದು ಮೀನಿಂಗ್ ಇರುತ್ತೆ, ಇಷ್ಟೊಂದು ಸತ್ವ ಇದೆಯಲ್ಲ ಅಂತ ಅಂದ್ಬಿಟ್ಟು ಹೀ ಸ್ಟಾರ್ಟ್ಸ್ ಇಂಟರ್ವ್ಯೂಯಿಂಗ್ ಲಾಡ್ ಆಫ್ ಕಪಲ್, ನೂರಾರು ಜನ ದಂಪತಿಗಳನ್ನ, ಒಂದು 8, 10, 15, 20 ವರ್ಷ ದಾಂಪತ್ಯ ಜೀವನ ನಡೆಸ್ಕೊಂಡಿರುವಂಥ ದಂಪತಿಗಳನ್ನ ಇಂಟರ್ವ್ಯೂ ಮಾಡ್ತಾನೆ. ಒಂದಷ್ಟು ಕಾಮನ್ ಸೆಟ್ ಆಫ್ ಕ್ವಶನ್ಸ್ನ ತೊಗೊಂಡು ಅವ್ರನ್ನ ಕೇಳ್ತಾನೆ. ಅವನು ನಿಮಗೆ ಯಾವ ಹಂತದಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಸ್ಯೆ ಆಯಿತು, ಯಾವ ಹಂತದಲ್ಲಿ ಕಷ್ಟ ಆಯಿತು, ಯಾವ ಹಂತದಲ್ಲಿ ಬಿಟ್ಟು ಹೋಗ್ಬಿಡ್ಬೇಕು, ಇನ್ನಾಗೋದೇ ಇಲ್ಲ ಅಂತ ಅನ್ನಿಸ್ತು, ಅಂಥ ಟೈಮಲ್ಲಿ ನೀವು ಹೇಗೆ ಫೇಸ್ ಮಾಡಿದ್ರಿ ಅಂತ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ನ ತೊಗೊಂಡು ಇವನು ಅದ್ರ ಬೇಸಿಸ್ನಲ್ಲಿ ಈ ಬುಕ್ನ ಬರೀತಾನೆ. ಮೆನ್ ಆರ್ ಫ್ರಮ್ ಮಾರ್ಸ್, ವಿಮೆನ್ ಆರ್ ಫ್ರಮ್ ವೀನಸ್ ಅನ್ನೋವಂಥದ್ದು. ರಿಲೇಷನ್ಶಿಪ್ ಕೌನ್ಸಿಲಿಂಗ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಬುಕ್ಸ್ ಇದೆ ಇವತ್ತಿಗೂ ಸಹ. ಇವತ್ತು ಅವನು ಏನು ಆ ವಿಷಯಗಳನ್ನೆಲ್ಲ ಹೇಳಿದಾನೆ, ಇದೆಲ್ಲವೂ ಸಹ ಕಾಮಸೂತ್ರದ ಒಂದು ಅಧ್ಯಾಯದಲ್ಲಿ ಹೇಳಿದೆ. ಸೊ ನಮ್ಗೆ ಆ ಪಾರದಾರಿಕ ಅಧಿಕರಣ ಓದಿದ್ರೆ ಅದರ ಇನ್ನೂ ಆಳವಾದ ವಿಚಾರಗಳು ಎಷ್ಟೋ ಸಿಗುತ್ತೆ ನಮಗೆ. ನಿಜಕ್ಕೂ ಅದ್ಭುತ ಅಂತ ಅನಿಸುತ್ತೆ. ಈಗ ಎಷ್ಟೋ ಕಡೆ ನಾವು ಇವತ್ತು ಇಂಟರ್ನೆಟ್ಟಲ್ಲಿ ಓದ್ತಾ ಇರ್ತೀವಿ, ಐನ್ಸ್ಟೀನು ಹಿಂದೂ ಫಿಲಾಸಫಿಯಿಂದ ಇನ್ಫ್ಲುಯೆನ್ಸ್ ಆದ, ಮತ್ತು ಫ್ಯಾರಡೆ ಇನ್ಫ್ಲುಯೆನ್ಸ್ ಆದ, ನಿಕೋಲಾ ಟೆಸ್ಲಾ ಅಂತ ಒಬ್ಬ ದೊಡ್ಡ ವಿಜ್ಞಾನಿ ಇನ್ಫ್ಲುಯೆನ್ಸ್ ಆದ, ಅವರೆಲ್ಲ ಹೇಳ್ಕೊಂಡಿದ್ದು ಭಗವದ್ಗೀತೆ ನನಗೆ ಇನ್ಫ್ಲುಯೆನ್ಸ್ ಆಯಿತು ಅಂತ ಯಾರೋ ಹೇಳಿರ್ತಾರೆ. ಇದೆಲ್ಲ ಹೇಳಿದಾಗ ಬಹುಶಃ ಎಲ್ಲೋ ಒಂದು ಕಡೆ ಜಾನ್ ಗ್ರೇಗೆ ಈ ಕಾಮಶಾಸ್ತ್ರದ ಒಂದಷ್ಟು ವಿಚಾರಗಳು ಅವನಿಗೂ ಇನ್ಫ್ಲುಯೆನ್ಸ್ ಆಗಿರೋ ಸಾಧ್ಯತೆಗಳು ಇದ್ದಿರಬಹುದು.